ಹಾಯ್, ನಾನು ಸುಂದಿ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ಎಷ್ಟೋ ಸಲ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಶಾಪಿಂಗ್ ಅನ್ನು ಮಾಡಬೇಕಾದ್ರೆ ನೋಡಿರ್ತೀರ, ಗೆಟ್ ಅಪ್ ಟು 28% ಡಿಸ್ಕೌಂಟ್ ಆನ್ GST ಇನ್ವಾಯ್ಸ್ ಅಂತ ಇರುತ್ತೆ. GST ಇನ್ವಾಯ್ಸನ್ನು ನೀವು ಪಡ್ಕೊಂಡ್ರೆ ಎಕ್ಸ್ಟ್ರಾ 28% ಡಿಸ್ಕೌಂಟ್ ಸಿಗುತ್ತೆ ಅಂತ. ನಾವೆಂಗಪ್ಪ ತಗೊಳೋದು ಆ ಎಕ್ಸ್ಟ್ರಾ 28%ನ? ನೀವು ಯೋಚನೆ ಮಾಡ್ತಾ ಇದ್ರೆ ಏನಿದು GST ಇನ್ವಾಯ್ಸ್ ಅಂತ ಯೋಚನೆ ಮಾಡ್ತಾ ಇದ್ರೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವತ್ತು ಕೊಡ್ತೀನಿ. ಈ GST ಇನ್ವಾಯ್ಸ್ ಯಾರಿಗಪ್ಪ ಅಂತ ಅಂದರೆ, ನಿಮ್ಮದೇನಾದರೂ ಬಿಸ್ನೆಸ್ ಇದೆ ಅಂತ ಅಂದರೆ, ಏನೋ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದೀರ, ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದು ಸಣ್ಣ ಕಂಪನಿ ಆಗಿರ್ಬೋದು, ಒಂದು ಶಾಪನ್ನು ಇಟ್ಕೊಂಡಿರ್ತೀರ, ಸುಮ್ಮನೆ ಇಟ್ಕೊಂಡ್ರಲ್ಲ, ನಿಮ್ಮದು GST ರಿಜಿಸ್ಟರ್ ಮಾಡಿಸಿದ್ರೆ ನಿಮ್ಮ ಕಂಪನಿಗೆ, ಅಥವಾ ನೀವು ಇಂಡಿವಿಜುವಲ್ GST ರಿಜಿಸ್ಟರ್ ಮಾಡಿಸಿದ್ರೆ ಅಂಥವರು ಈ GST ಇನ್ವಾಯ್ಸನ್ನು ಪಡ್ಕೊಬೋದು. GST ಇನ್ವಾಯ್ಸನ್ನು ಪಡ್ಕೊಂಡು ಅಪ್ ಟು 28% ಇಂಡೈರೆಕ್ಟಾಗಿ ಡಿಸ್ಕೌಂಟನ್ನು ಪಡ್ಕೊಬೋದು. ಡೈರೆಕ್ಟ್ ಇನ್ಸ್ಟಂಟ್ ಡಿಸ್ಕೌಂಟ್ ಅಲ್ಲ, ಇಂಡೈರೆಕ್ಟಾಗಿ ಡಿಸ್ಕೌಂಟನ್ನು ಪಡ್ಕೊಬೋದು. ಇವರು ಏನಕ್ಕೆ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಈ ರೀತಿ ಅಡ್ವರ್ಟೈಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಡೈರೆಕ್ಟ್ ಡಿಸ್ಕೌಂಟ್ ಅಲ್ಲ, ಇದು ಇಂಡೈರೆಕ್ಟ್ ಡಿಸ್ಕೌಂಟು. ಏನಕ್ಕೆ ಇಂಡೈರೆಕ್ಟ್ ಡಿಸ್ಕೌಂಟ್ ಅಂತ ತಿಳಿಸ್ಕೊಡ್ತೀನಿ. ಯೂಶ್ವಲಿ ನಾವು ಏನೇ ಪರ್ಚೇಸ್ ಮಾಡಿದ್ರು ಕೂಡ ಟ್ಯಾಕ್ಸನ್ನು ಕಟ್ತೀವಿ. ನಾವು ಏನೇ ಒಂದು ಸಣ್ಣ ವಸ್ತುವನ್ನು ಪರ್ಚೇಸ್ ಮಾಡಿದ್ರು ಕೂಡ GST ಕಟ್ಟೆ ಕಟ್ತೀವಿ. ಕೆಲವೊಂದು ವಸ್ತುಗಳಿಗೆ 5% GST ಕಟ್ತೀವಿ, ಇನ್ನು ಕೆಲವಕ್ಕೆ 12%, 18% ಕೂಡ ಇದೆ, ಮತ್ತು 28% ಕೂಡ ಇರುವಂಥದ್ದು. ಕೆಲವೊಂದು ವಸ್ತುಗಳಿಗೆ 100 ರೂಪಾಯಿ ಆ ಪ್ರಾಡಕ್ಟ್ ವ್ಯಾಲ್ಯೂ ಇದ್ದರೆ ಎಕ್ಸ್ಟ್ರಾ 28 ರೂಪಾಯಿ ನಾವು GST ಕಟ್ಟಬೇಕಾಗತ್ತೆ. ಟೋಟಲ್ 128 ರೂಪಾಯಿ ಆಯಿತು. ಸೊ ಈ 28% ಇದೆ ಅಲ್ವಾ, ಅದನ್ನೇ ಅಮೆಝಾನ್ ಅವರು ಅಪ್ ಟು 28% ಅಂತ ಹಾಕೊಂಡಿದ್ದಾರೆ. ನೀವೇನಾದರೂ ಬಿಸ್ನೆಸ್ ಮನ್ಗಳಾಗಿದ್ದರೆ, ನಿಮ್ಮದು ಬಿಸ್ನೆಸ್ ಇದ್ದರೆ, ಕಂಪ್ನಿ ಇದ್ದರೆ, ನಿಮಗೆ ನಾನು ಇದನ್ನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ GST ಇರುತ್ತೆ, ಸೊ ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ತುಂಬ ಚೆನ್ನಾಗಿ. ನಾನು ಈ ವಿಡಿಯೋ ಮಾಡ್ತಿರುವಂಥದ್ದು ಗೊತ್ತಿಲ್ಲದಿರೋರಿಗೆ, GST ಇಲ್ಲದಿರೋರಿಗೆ, ಅವರಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ ಈ ರೀತಿಯಲ್ಲಿ ಕೂಡ ಇರುತ್ತೆ ಅಂತ. ಮೋಸ್ಟ್ಲಿ ಅಂಥವ್ರಿಗೆ ಹೆಲ್ಪ್ ಆಗ್ಬೋದೇನೋ. ಸೊ ಫಸ್ಟ್ ಆಫ್ ಆಲ್, ಈ ಒಂದು 28% ಆಫರ್ ಅಂತ ಏನಂತ ಇದ್ದಾರೆ, ಅದನ್ನು ನೀವು ಅನ್ವೀಲ್ ಮಾಡ್ಕೊಬೇಕು, ಯೂಸ್ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಹತ್ರ GST ಇರಬೇಕಾಗತ್ತೆ, ಆಯಿತಾ? ಸೊ ಹೆಂಗಿದು ವರ್ಕ್ ಆಗುತ್ತೆ ಅಂತ ಅಂದರೆ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ಕೊಳ್ಳಿ, ಆಯಿತಾ? ನಾನು ಬೇರೆಯವ್ರಿಗೆ ಏನೋ ಒಂದು ಕೆಲಸವನ್ನು ಮಾಡಿಕೊಡ್ತಾ ಇದ್ದೀನಿ, ಅಥವಾ ನಾನು ಈ ಒಂದು ಪ್ರಾಡಕ್ಟನ್ನು ಬೇರೆಯವರಿಗೆ ಸೆಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇದು ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಪ್ರಾಡಕ್ಟು, ನಾನಿದನ್ನು ಬೇರೆಯವರಿಗೆ ಸೆಲ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಫೋನನ್ನು 1 ಲಕ್ಷ ರೂಪಾಯಿಗೆ ಬೇರೆಯವ್ರಿಗೆ ಸೆಲ್ ಮಾಡಬೇಕು, ಆಯಿತಾ? 1 ಲಕ್ಷ ರೂಪಾಯಿ ಪ್ಲಸ್ 18% GST ಹಾಕ್ತೀನಿ. 18% ಎಲೆಕ್ಟ್ರಾನಿಕ್ಸಿಗೆಲ್ಲ ಯೂಶ್ವಲಿ 18% GST ಇರುತ್ತೆ. ಸೊ ಈ ಫೋನ್ನ ನಾನು 1,18,000 ರೂಪಾಯಿಗೆ ಸೇಲ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ದ GST, ಆಯಿತಾ? ಸೊ ನಾನು ಏನು ಸೆಲ್ ಮಾಡ್ತೀನಿ, ಕಸ್ಟಮರ್ ನನಗೆ 1,18,000 ರೂಪಾಯಿನ ಕೊಡ್ತಾನೆ, ಆಯಿತಾ? ಈ ಫೋನಿನ ಬೆಲೆ 1 ಲಕ್ಷ, ನಾನು ಎಕ್ಸ್ಟ್ರಾ GST ಹಾಕ್ಬೇಕು ಗೌರ್ಮೆಂಟ್ಗೆ. ಸೊ ಅದರಿಂದ 1,18,000 ರೂಪಾಯಿ ಕಸ್ಟಮರಿಂದ ತಗೋತೀನಿ. ನಾನು 1 ಲಕ್ಷವನ್ನು ಇಟ್ಕೋತೀನಿ, 18,000 ಗೌರ್ನಮೆಂಟಿಗೆ ಕಟ್ತೀನಿ, ಆಯಿತಾ? ಸೊ ಎಲ್ಲರೂ ಕೂಡ ಒಂದು GST ಗೌರ್ನಮೆಂಟಿಗೆ ಕಟ್ಟಬೇಕು. ಸೊ ಕೊನೆ ಯಾರಿರ್ತಾರೋ ಅವ್ರು GST ಕಟ್ಟಬೇಕು, ಆಯಿತಾ? ಸೊ GST ಹೆಂಗೆ ಅಂದರೆ, ಈಗ ನಾವು ಅವನು ಕಸ್ಟಮರ್ ಹೆಂಗೆ ಅಂದರೆ, ಈ GST ಒಂಥರ ಸೋರ್ಸಿಂದನೇ ಮುಂಚೆ ಆಗಿದ್ರೆ ಬಿಲ್ ಕೊಟ್ಟಿಲ್ಲ ಅಂದರೆ GST ಏನು ಟ್ಯಾಕ್ಸಿಂಗ್ ಕದಿಬೋದಾಗಿತ್ತು. ಬಟ್ ಈಗ ಹಂಗಾಗಲ್ಲ, GST ಕಟ್ಟಲೇಬೇಕು ಎಲ್ಲರೂ ಕೂಡ. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ GST ಆದಮೇಲೆ, ಆಯಿತಾ? ಸೊ GST ಗೌರ್ಮೆಂಟಿಗೆ ಕಟ್ಟಬೇಕು, ಆಯಿತಾ? 18,000 GST ಕಟ್ಟಿದ್ದೀನಿ. ಸೊ ನಾನು ಬಿಸ್ನೆಸ್, ನನಗೂ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಇರುತ್ತೆ. ನಾನು ಈ ಕಂಪ್ನಿಯನ್ನು ನಡೆಸಬೇಕು ಅಂತ ಅಂದರೆ, ಈ ಅಂಗಡಿಯನ್ನು ನಡೆಸಬೇಕು ಅಂದರೆ ನನಗೂ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಇದೆ ಕಣಪ್ಪ. ನನಗೆ ಒಂದು ಟೇಬಲ್ ಬೇಕು, ನನಗೆ ಕೆಲವೊಂದು ವಸ್ತುಗಳು ಬೇಕು, ನನಗೆ ಕ್ಯಾಲ್ಕುಲೇಟರ್ ಬೇಕು, ಅಥವಾ ನನಗೊಂದು ಲ್ಯಾಪ್ಟಾಪ್ ಬೇಕು, ಆಯಿತಾ? ನನಗೆ ಕೆಲಸ ಮಾಡೋದಕ್ಕೆ ಇದೆಲ್ಲ ಬೇಕು ನನಗೆ. ನಾನು ಈ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ, ಆ ಟೈಮಲ್ಲಿ ಏನಾಗುತ್ತೆ, ಈ ಲ್ಯಾಪ್ಟಾಪ್ನ ಬೆಲೆ ಎಷ್ಟಿರುತ್ತೆ, 1 ಲಕ್ಷ ಇರುತ್ತೆ. ಸೇಮ್ ಫೋನ್ ಅಷ್ಟೇ ಇರುತ್ತೆ ಅಂದ್ಕೊಳ್ಳಿ, ಆಯಿತಾ? ಪ್ಲಸ್ GST ಇರುತ್ತೆ ಅದಕ್ಕೂ ಕೂಡ. ಸೊ 1,18,000 ರೂಪಾಯಿ ಲ್ಯಾಪ್ಟಾಪ್ಗೂ ಇರುತ್ತೆ. ಟು, ನಾನು ಆಲ್ರೆಡಿ ಈ ಫೋನಿಗೆ 18,000 ರೂಪಾಯಿ GST ಕಟ್ಟಿದ್ದೀನಿ, ಆಯಿತಾ? ಗೌರ್ಮೆಂಟಿಗೆ ಅವನ ಹತ್ರ ಇಸ್ಕೊಂಡು, ನಾನು ಬಿಸ್ನೆಸ್ ಮ್ಯಾನು, ಈಗ ಲ್ಯಾಪ್ಟಾಪು ಕೂಡ 18% GST ಇದೆ, ನಾನು ಅದಕ್ಕೆ ಎಕ್ಸ್ಟ್ರಾ 18,000 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ಗೌರ್ನಮೆಂಟ್ ನನಗೇನು ಕೊಡುತ್ತೆ ಅಂದರೆ, ಒಂದು ಕನ್ಸಿಷನ್ ಕೊಡುತ್ತೆ. ನೋಡಪ್ಪ, ನೀನು ಆಲ್ರೆಡಿ ಈ ಫೋನಿಗೆ GST ಕಟ್ಟಿದ್ಯಾ, ಅದರಿಂದ ನೀನೇನು ಪರ್ಚೇಸ್ ಮಾಡ್ತೀಯ ಅದಕ್ಕೆ ನೀನು GST ಕೊಟ್ಟ ಅವಶ್ಯಕತೆ ಇಲ್ಲ, 18%ಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ನೀನು ಈ ಫೋನಿಗೆ GST ಕೊಟ್ಟ ಅವಶ್ಯಕತೆ ಇಲ್ಲ, ಆಯ್ತು? ಏನಕ್ಕೆ ಈ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕಂದ್ರೆ GST ಕಟ್ಟಿರ್ತೀಯ? ಸೊ ಈ ಕಾರಣದಿಂದ ಈ ಗೌರ್ನಮೆಂಟ್ ಕಡೆಯಿಂದ ನಿನಗೆ ಕನ್ಸಿಷನ್ ಸಿಗುತ್ತೆ.
ಸೊ ಬಿಸ್ನೆಸ್ ಮ್ಯಾನ್ಗಳು ಇದೇ ರೀತಿ ಟ್ಯಾಕ್ಸ್ ಅನ್ನ ಕಟ್ಟಲ್ಲ, ಎಕ್ಸ್ಪೆನ್ಸಸ್ ತೋರಿಸ್ಕೊಂಡ್ಬಿಟ್ಟು ಈ ಜಿ ಎಸ್ ಟಿಯಲ್ಲಿ ಕಡಿತವನ್ನು ಪಡ್ಕೊಬೋದು. ಈಗ ನನಗೆ ಫೋನ್ ತೊಗೊಬೇಕಾದ್ರೆ ನನಗೆ ಈ 18% ಕನ್ಸಿಷನ್ ಸಿಗುತ್ತೆ. ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನನ್ನ ಹತ್ರ ಜಿ ಎಸ್ ಟಿ ಇದ್ರೆ ಆಯ್ತಾ, ಎಲ್ಲರೂ ಯಾರು ಬೇಕಾದ್ರೂ ಜಿ ಎಸ್ ಟಿ ತೊಗೊಬೋದು. ಆದರೆ ಅದನ್ನು ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸಲ ಜಿ ಎಸ್ ಟಿ ಅನ್ನ ಫೈಲ್ ಮಾಡಬೇಕು, ಆಡಿಟರಿಗೆ ದುಡ್ಡು ಕೊಡಬೇಕು, ಈ ರೀತಿಯೆಲ್ಲ ಇರುತ್ತೆ. ಅದು ಮೈಂಟೈನ್ ಮಾಡುವಂಥದ್ದು ಅಷ್ಟು ಈಸಿನೂ ಅಲ್ಲ. ಸುಮ್ಮನೆ ಜಿ ಎಸ್ ಟಿನ ಕೊಡಲ್ಲ, ವೆರಿಫೈ ಮನೆಗೆ ಬಂದ್ಬಿಟ್ಟು ವೆರಿಫೈ ಮಾಡಲ್ಲ ಕೊಡ್ತಾರೆ. ಮನೇಲಿ ಏನು ಬಿಸ್ನೆಸ್ಸು ಲೊಕೇಶನ್ ಇದು ಎಲ್ಲದನ್ನು ಚೆಕ್ ಮಾಡಿ ಜಿ ಎಸ್ ಟಿಯನ್ನು ಕೊಡ್ತಾರೆ ಆಯ್ತಾ. ಸೊ ನಾನು ನಿಮಗೆ ವಿತ್ ಕೆಲವೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಈ ಅಕೌಂಟೇ ಒಂದು ಬಿಸ್ನೆಸ್ ಅಕೌಂಟನ್ನು ನಾನು ಅಕೌಂಟಲ್ಲಿ ಲಾಗಿನ್ ಆಗಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐಫೋನ್ 12 ನೋಡ್ತಾ ಇದ್ದೀರಾ, ಆ್ಯಕ್ಚುವಲ್ ಬೆಲೆ ಬಂದ್ಬಿಟ್ಟು 54,000 ಇದೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ. ಅಮೆಝಾನ್ ಡೈರೆಕ್ಟಾಗಿ ತೋರಿಸ್ಬಿಡಿದ್ರೆ ಎಕ್ಸ್ಕ್ಲೂಡಿಂಗ್ ದ ಜಿ ಎಸ್ ಟಿ ಎಷ್ಟು ಬರುತ್ತೆ ಅಂತ ಇಲ್ಲೇ ತೋರಿಸಾದ್ರು ನೋಡಿ, 45,000 ರೂಪಾಯಿ ಆಗುತ್ತೆ ಜಿ ಎಸ್ ಟಿ ಇದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಐಫೋನ್ 14 ನಾನು ನಿಮಗೆ ತೋರಿಸ್ತಾ ಇದ್ದೀನಿ, 72,000 ರೂಪಾಯಿ ಇದೆ. ನಿಮ್ಗೆ 10,000 ರೂಪಾಯಿ ಕಡಿಮೆ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಜಿ ಎಸ್ ಟಿ ಇದ್ರೆ. ಜಿ ಎಸ್ ಟಿ ಇನ್ವಾಯ್ಸ್ ಸಿಗುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡಿ ಇಷ್ಟು ಪರ್ಸೆಂಟನ್ನು ಕನ್ಸಿಷನ್ ತೊಗೊಬೋದು. ಸೊ ಆ ರೀತಿ ಇದು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು ಐಫೋನ್ 14 ಪ್ರೋ ಮ್ಯಾಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, 128,000 ರೂಪಾಯಿ ಇದೆ. ನಿಮ್ಗೆ ಹತ್ರ 20,000 ರೂಪಾಯಿ ಕಡಿಮೆ ಆಗುತ್ತೆ, ಲಿಟ್ರಲಿ ಅಪ್ರಾಕ್ಸಿಮೇಟ್ಲಿ 20,000 ರೂಪಾಯಿ ಈ ಜಿ ಎಸ್ ಟಿ ಮುಖಾಂತರ ಕಡಿಮೆ ಆಗುತ್ತೆ. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 Ultra, ಸೊ ಗಮನಿಸ್ತಾ ಇದ್ದೀರಾ. ಸೊ ಇದು 125,000 ರೂಪಾಯಿ ಇದೆ, ಇದು ಕೂಡ 20,000 ರೂಪಾಯಿ ಕಡಿಮೆ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 18% ಉಳಿಸ್ತೀರ ನೀವು ದುಡ್ಡನ್ನ ನೋಡೋದಕ್ಕೆ ಹೋದರೆ. ಸೊ ಈ ರೀತಿ ಆಯ್ತಾ, ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಪರ್ಚೇಸ್ ಮಾಡಬೇಕಾದ್ರೆ ಬೈ ನೌ ಅಂತ ಕೊಟ್ಟಾದ್ಮೇಲೆ ಎಲ್ಲ ಪ್ರಾಡಕ್ಟಿಗೂ ಇರಲ್ಲ, ಒಂದೊಂದು ಪ್ರಾಡಕ್ಟಿಗೆ ಮಾತ್ರ ನೀವು ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ಬೋದು. ಜಿ ಎಸ್ ಟಿ ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಕೇಳುತ್ತೆ ನಿಮ್ಮ ಕಂಪನಿ ಹೆಸರು ಅಥವಾ ನಿಮ್ಮ ಬಿಸ್ನೆಸ್ ಹೆಸರು ಮತ್ತು ಜಿ ಎಸ್ ಟಿ ನಂಬರನ್ನು ಹಾಕಿ ನೀವು ಬೈ ಮಾಡಿದ್ರೆ ನಿಮ್ಮ ಆ ಇನ್ವಾಯ್ಸಲ್ಲಿ ಇನ್ವಾಯ್ಸ್ ಬರುತ್ತಲ್ವ, ಬಿಲ್ ಬರುತ್ತಲ್ವ, ಅದರಲ್ಲಿ ನಿಮ್ಮದು ಬಿಸ್ನೆಸ್ ಹೆಸರು ಮತ್ತು ಜಿ ಎಸ್ ಟಿ ನಂಬರೆಲ್ಲ ಹಾಕಿರುತ್ತೆ. ಸೊ ಆ ಜಿ ಎಸ್ ಟಿ ಏನು ಬಿಲ್ ಇರುತ್ತೆ ಅದನ್ನು ನಿಮ್ಮ ಆಡಿಟರ್ಗೆ ನೀವು ಕೊಟ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಿಸಿ ನೆಕ್ಸ್ಟ್ ಜಿ ಎಸ್ ಟಿ ಸೈಕಲಲ್ಲಿ ನಿಮ್ಗೆ ಅದು ರೀಫಂಡ್ ಅಂದರೆ ರೀಫಂಡ್ ಅನ್ನೋಕ್ಕಿಂತ ಕನ್ಸಿಷನ್ ಸಿಗುತ್ತೆ, ಕಡಿತವನ್ನು ಗೊಳಿಸಿ ಉಳಿದ ಜಿ ಎಸ್ ಟಿನ ಕೊಡಬೇಕಾಗತ್ತೆ. ಆ ರೀತಿ ಇಂಡೈರೆಕ್ಟ್ ಆಗಿ ದುಡ್ಡನ್ನು ನೀವು ಸೇವ್ ಮಾಡ್ಬೋದು. ಬಿಸ್ನೆಸ್ ಮ್ಯಾನ್ಗಳಿಗೆ ಹೆವಿ ಅಂದರೆ ಹೆವಿ ಅಡ್ವಾಂಟೇಜ್ ನೋಡೋದಕ್ಕೆ ಹೋದರೆ ಆಯ್ತಾ. ಜಿ ಎಸ್ ಟಿ ನೀವು ಎಷ್ಟು ಹೆಂಗಂದ್ರೆ ನೋಡಿ, ಎಷ್ಟು ದುಡ್ಡನ್ನು ಉಳಿಸ್ತಾರೆ ಬಿಸ್ನೆಸ್ ಮ್ಯಾನ್ಗಳು ಅಂತ ಅಂದರೆ, ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಜನ ಇರ್ತಾರಲ್ವ, ಅಂದರೆ ಐ ಟಿ ಕಂಪ್ನಿಗಳಲ್ಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಳು ಇರ್ತಾರಲ್ವ, ಅವರು ಹೆಂಗೆ ಅಂದರೆ ಈಗ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು, ಜಿ ಎಸ್ ಟಿನೂ ಕಟ್ಟಬೇಕು, ಅವ್ರಿಗೆ ಕನ್ಸಿಷನ್ನೇ ಇಲ್ಲ ಏನಕ್ಕೂ. ಆದರೆ ಬಿಸ್ನೆಸ್ ಮ್ಯಾನ್ಗಳು 1 ಕೋಟಿಯನ್ನು ದುಡಿದಿದ್ರು ಕೂಡ, 10 ಕೋಟಿಯನ್ನು ದುಡಿದಿದ್ರು ಕೂಡ ಲಾಸನ್ನು ತೋರಿಸ್ಕೋತಾರೆ ಎಷ್ಟೋ ಜನ ಆಯಿತಾ. ಕಂಪನಿ ಲಾಸ್ ತೋರಿಸ್ಕೊಂಡು ಟ್ಯಾಕ್ಸನ್ನು ಕಟ್ಟಲ್ಲ, ಈ ಕಡೆ ಈ ಕಡೆ ಜಿ ಎಸ್ ಟಿನೂ ಕಟ್ಟಲ್ಲ, ಆರ್ನಿ ಮಾಡ್ಕೋತಾರೆ. ಸೊ ನೋಡೋದಕ್ಕೆ ಹೋದರೆ ಈ ದೊಡ್ಡ ದೊಡ್ಡ ಬಿಲಿಯನರ್ಸ್ ಇರ್ತಾರಲ್ವಾ, ಹಿಂಗೇನೆ ಟ್ಯಾಕ್ಸೇ ಕಟ್ಟಲ್ಲಾಗೂ ಬಡವರೇ ಇರ್ತಾರಲ್ಲ ಅಂಥವರೇ ಟ್ಯಾಕ್ಸ್ ಕಟ್ಟೋದು ನೋಡಕ್ಕೆ ಹೋದರೆ ಕ್ರೇಜಿ ಅಪ್ಪ. ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ದಯವಿಟ್ಟು ಕೆಳಗೆ ಕಮೆಂಟ್ ತಿಳಿಸಿ. ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಆಯಿತಾ, ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಮತ್ತು ನೋಡಿ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23, iPhone 14 Pro Max, iPhone 14 ಇದೆಲ್ಲ ತೋರಿಸಿದ್ದೀನಿ. ಈ ಪ್ರಾಡಕ್ಟ್ ಆಗ ನಾನು ನಿಮಗೆ ಯೂಟ್ಯೂಬ್ ಪ್ರಾಡಕ್ಟ್ ಆಗಿ ಹಾಕ್ತೀನಿ ನೋಡಿ, ಪರ್ಚೇಸ್ ಮಾಡೋರು ಆ ಮುಖಾಂತರ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಜಿ ಎಸ್ ಟಿ ಇಲ್ದವರು, ಜಿ ಎಸ್ ಟಿ ಇರೋರಿಗೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಇನ್ಫಾರ್ಮೇಷನ್, ಆಲ್ರೆಡಿ ಯೂಸ್ ಮಾಡ್ಕೋತಾ ಇರ್ತಾರೆ. ಸೊ ಹಾಗೆ, ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ಕ್ರನ್ನ ಐಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಒಂದಿನ ವೀಡಿಯೋದಲ್ಲಿ.